ರಾಜ್ಯದ ಬಿಜೆಪಿ ಶಾಸಕ ಅರವಿಂದ ಲಿಂಬಾವಳಿ ಅವರ ಪುತ್ರಿ ರೇಣುಕಾ ಅವರು ಸಂಚಾರ ನಿಯಮವನ್ನು ಉಲ್ಲಂಘಿಸಿದ್ದಾರೆ. ಆದರೆ ಅವರಿಗೆ ದಂಡ ವಿಧಿಸಿದ ನಂತರ ಕಾರಿನಲ್ಲಿ ಟ್ರಾಫಿಕ್ ಸಿಬ್ಬಂದಿಗೆ ಅವರು ಕಿರುಕುಳ ನೀಡಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಘಟನೆಯ ವಿಡಿಯೋ ರೆಕಾರ್ಡ್ ಮಾಡುತ್ತಿದ್ದ ಮಾಧ್ಯಮದವರನ್ನು ಅವರು ತಳ್ಳಲು ಯತ್ನಿಸಿದ್ದಾರೆ ಎನ್ನಲಾಗಿದೆ. ಇದು ಅಧಿಕಾರ ದರ್ಪ ಎಂದು ನಗರದಲ್ಲಿ ಕಾಂಗ್ರೆಸ್ ಮುಖಂಡೆ ಗೀತಾಂಜಲಿ ಪಾಟೀಲ್ ಹೇಳಿದ್ರು. ರಾಜಕಾರಣ ಹಾಗೂ ಅಧಿಕಾರದ ದರ್ಪದಿಂದ ಅನುಚಿತ ವರ್ತನೆ ತೋರಿರುವುದು ಸರಿಯಲ್ಲ. ಈ ರೀತಿ ಮಾಡುವ ಮೂಲಕ ಸಂವಿಧಾನಕ್ಕೆ ನೀವು ಅಪಮಾನ ಮಾಡಿದ್ದೀರಿ, ಕಾನೂನನ್ನು ಕೈಗೆ ತೆಗೆದುಕೊಂಡಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್, ಏನು ಮೊನ್ನೆ ದಿವಸ ಬಿಜೆಪಿ ಶಾಸಕರಾದಂತಹ ಅರವಿಂದ್ ಲಿಂಬಾವಳಿ ಅವರ ಮಗಳು ರೇಣುಕಾ ಅವರು ಒಂದು ಟ್ರಾಫಿಕ್ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ. ಅವರ ಫ್ರೆಂಡ್ ಮತ್ತು ಅವರು ಕೂಡಿ ಕಾರಿನಲ್ಲಿ ಬೆಂಗಳೂರಲ್ಲಿ ಹೋಗುವ ಸಮಯದಲ್ಲಿ ಟ್ರಾಫಿಕ್ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ. ಉಲ್ಲಂಘನೆ ಮಾಡುವುದಲ್ಲದೆ ಪೊಲೀಸರ ಜೊತೆ ಕಿರಿಕ್ ಮಾಡಿದ್ದಾರೆ. ಹಾಗೆ ಮಾಧ್ಯಮದವ್ರ ಮೇಲೂ ಅವರು ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾರೆ. ಈ ಅಧಿಕಾರದ ಒಂದು ದರ್ಪದಿಂದ ನೀವು ಕಾನೂನನ್ನು ಒಂದು ಇದು ಮಾಡ್ಲಿಕ್ಕೆ ನೋಡಬೇಡ್ರಿ. ನಿಮ್ಮ ತಂದೆಯವರಿಗೆ ಅಧಿಕಾರ ಇದೆ, ನಿಮ್ಮದು ಒಂದು ಸರ್ಕಾರ ಇದೆ ಅಂಥೇಳಿ ಈ ರೀತಿ ಕಾನೂನನ್ನು ದುರುಪಯೋಗ ಮಾಡುವಂಥದ್ದು, ಕಾನೂನನ್ನು ಕೈಗೆ ತಗೊಳ್ಳುವಂಥ ಕೆಲಸವನ್ನು ಮಾಡಬಾರ್ದು. ನೀವೊಬ್ಬರು ದೊಡ್ಡವ್ರ ಮಕ್ಕಳಾಗಿ ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು. ಬೇರೆ ಒಂದು ರಾಜಕಾರಣಿಯ ಮಕ್ಕಳನ್ನು ನೀವು ನೋಡ್ರಿ, ಅವರು ಯಾವ ಥರ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ಕೋತು, ಬಡವರು ದೀನದಲಿತರು ಎಲ್ಲರಿಗೂ ಅವರು ಸಹಾಯ ಮಾಡ್ಕೋತು ಯಾವ ಥರ ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ರೇಣುಕಾ ಅವರೇ, ನೀವು ಅವರನ್ನು ನೋಡಿ ಕಲ್ತ್ಕೋಬೇಕಂತ ನಾನು ಈ ಮೂಲಕ ಹೇಳ್ತೀನಿ. ಹಾಗೆ ನಮ್ಮ ಬೆಂಗಳೂರು ಪೊಲೀಸರು ಒಂದು ಒಳ್ಳೆಯ ಕೆಲಸ, ಒಂದು 10,000 ರೂಪಾಯಿ ದಂಡವನ್ನು ವಿಧಿಸುವ ಮೂಲಕ ಕಾನೂನು ಎಲ್ಲರಿಗೂ ಒಂದೇ ಅನ್ನುವ ಮೂಲಕ ಈ ಒಂದು ಕರ್ನಾಟಕದ ಒಂದು ಏನು ಈ ಜನತೆ ಇದ್ದಾರೆ ಅವ್ರಿಗೊಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಹ್ಯಾಟ್ಸ್ ಆಫ್ ಯು ಬೆಂಗಳೂರು ಟ್ರಾಫಿಕ್ ಪೊಲೀಸ್. ಹಾಗೆ ನಮ್ಮ ಮಾಧ್ಯಮದವ್ರಿಗೂ ಅವರು ಒಂದು ಮಾತುಗಳನ್ನು ಮಾತಾಡಿದ್ದಾರೆ ರೇಣುಕಾ ಅವರು. ನೀವು ಬಂದು ಒಂದು ಇದ್ರ ಮೇಲೆ ಬಂದು ಮೀಡಿಯಾದ ಮುಂದೆ ಬಂದು ಅವರಿಗೆ ನೀವು ನಮ್ಮ ಮಾಧ್ಯಮದವರಿಗೆ ನೀವು ಸಾರಿ ಕೇಳಬೇಕು. ಹಾಗೆ ನಮ್ಮ ಪೊಲೀಸರಿಗೂ ನೀವು ಸಾರಿ ಕೇಳಬೇಕು. ಪೊಲೀಸರಿಗೆ ನೀವು ಒಂದು ಕೈ ಮಾಡಿ ಅಥವಾ ಒಂದು ಜೋರ ಧ್ವನಿಯಲ್ಲಿ ಮಾತನಾಡುವಂಥ ಯಾವ ಅಧಿಕಾರವೂ ನಿಮಗಿಲ್ಲ ರೇಣುಕಾ ಅವರೇ. ಅದರಿಂದ ನಿಮ್ಮ ತಂದೆಯವರು ಶಾಸಕರಿರ್ಬೋದು, ನೀವು ನಿಮಗೆ ಯಾವ ಅಧಿಕಾರವೂ ಇದರ ಮೇಲೆ ಇಲ್ಲ ಅಂತ ಹೇಳ್ತಿದ್ದೀನಿ. ಹಾಗೆ ನೀವು ಪೊಲೀಸರಿಗೆ ಹಾಗೂ ನಮ್ಮ ಮಾಧ್ಯಮದವರಿಗೆ ನೀವು ಸಾರಿ ಕೇಳಲೇಬೇಕು. ಹಾಗೆ ನಮ್ಮ ಬೆಂಗಳೂರು ಪೊಲೀಸರ ಕೆಲಸ ಶ್ಲಾಘನೀಯವಾಗಿದೆ ಅಂಥೇಳಿ ನಾನು ಈ ಮೂಲಕ ಹೇಳ್ತೀನಿ. ಗೀತಾಂಜಲಿ ಆರ್ ಪಾಟೀಲ್, KPCC ಪ್ರಧಾನ ಕಾರ್ಯದರ್ಶಿ. ನಮಸ್ತೆ.